ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಡಾಕ್ಟರ್ ಕರ್ಬೇಸಪ್ಪ ಎನ್ ಪ್ರಾಂಶುಪಾಲರು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಶಿಕಾರಿಪುರ ಅಂದರೆ ನಮ್ಮ ಶಾಲೆಯ ಪ್ರಿನ್ಸಿಪಾಲ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ಕೊತೀನಿ ಈ ಒಂದು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಈ ವಸತಿ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ನಾವು ಈ ದಿನ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮುಖ್ಯ ಅತಿಥಿಗಳಾಗಿ ಉದ್ಘಾಟಕರಾಗಿ ನಾವು ಕರೆಸಿದಂತಹ ಡಾಕ್ಟರ್ ಅಫೀಜ್ ಕರ್ನಾಟಕಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರು ಕೇಂದ್ರ ಬಾಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಇವರು ಸುಮಾರು ನೂರ ನೂರಕ್ಕೂ ಹೆಚ್ಚು ನೂರ ನಾಲ್ಕು ನೂರಕ್ಕೂ ನಾಲ್ಕಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ಆ ಪುಸ್ತಕಗಳು ಸಂಪೂರ್ಣವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ವೈಚಾರಿಕ ವಿಚಾರಗಳನ್ನು ಮಕ್ಕಳಿಗ ಮಕ್ಕಳ ಮನೋಭಾವನೆಯನ್ನು ಕುರಿತು ಇರುವಂತಹ ಪುಸ್ತಕಗಳು ನನಗೆ ಆ ವ್ಯಕ್ತಿ ವ್ಯಕ್ತಿ ವ್ಯಕ್ತಿನ ಮಾತಾಡಿಸಿದಾಗ ನನಗೊಂದು ಅನುಭವ ಆಯಿತು ಒಂದು ಒಂದು ಕೊಟೇಶನ್ ನನಗೆ ನೆನಪಾಯಿತು ಆ ಒಬ್ಬ ವ್ಯಕ್ತಿಯನ್ನ ನಾವು ಮುಟ್ಟಿದಾಗ ಆಗುವಂತಹ ಒಂದು ಫೀಲ್ ಇದೆಯಲ್ಲ ಆ ಫೀಲ್ ತುಂಬ ಅತ್ಯದ್ಭುತವಾದಂಥ ಫೀಲ್ ಆಗುತ್ತೆ ಅಂತ ನಾನು ನೋಡ್ತಿದ್ದೀನಿ ಏನು ಅಂತಂದರೆ ಅನುಭವದಲ್ಲಿ ಅಮೃತತ್ವ ಅಡಗಿದೆ ಅನುಭವದಲ್ಲಿ ಅಮೃತತ್ವ ಅಡಗಿದೆ ಅಂತ ನಾನು ಅರ್ಥ ಮಾಡಿಕೊಂಡೆ ಅವರ ಮಾತು ಅವರ ವಿನಯ ಅವ್ರ ಕೈ ಟಚ್ ಮಾಡಿದ ತಕ್ಷಣ ಏನೋ ಒಂಥರ ಮೈ ರೋಮಾಂಚನ ಆಯಿತು ಆ ಆ ಫೀಲ್ನ ನಾನು ಅವ್ರ ಮನೆಯಲ್ಲಿ ಹೋಗಿ ಅನುಭವಿಸಿದೆ ಅವರು ತುಂಬ ಅತ್ಯುತ್ತಮ ಕವಿಗಳು ನೀವು ಅವರ ಪುಸ್ತಕಗಳನ್ನು ಓದಿದರೆ ನಿಮಗೆ ಅರ್ಥ ಆಗುತ್ತೆ ಒಬ್ಬ ವ್ಯಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಆ ವ್ಯಕ್ತಿ ಬರೆದಿರುವಂಥ ಪುಸ್ತಕಗಳನ್ನು ನಾವು ಓದಿದರೆ ಆ ಪುಸ್ತಕಗಳಲ್ಲಿ ಅವರ ಪೂರ್ತಿ ವ್ಯಕ್ತಿತ್ವ ಅವರ ಭಾವನೆಗಳು ಅದರಲ್ಲಿ ತುಂಬಿರುತ್ತೆ ಅವುಗಳನ್ನೆಲ್ಲ ಹಿಡಿದು ಅವರು ಅದರಲ್ಲಿ ಸೇರಿಸಿರ್ತಾರೆ ನೀವು ದಯವಿಟ್ಟು ಆ ಡಾಕ್ಟರ್ ಅಫೀಸ್ ಕರ್ನಾಟಕಿ ಸರ್ ಅವರ ಪುಸ್ತಕಗಳನ್ನು ಓದಿ ಅವರು ಮಾಡಿರುವಂಥ ಸಾಧನೆ ಕಡಿಮೆ ಏನಲ್ಲ ನೋಡುವುದಕ್ಕೆ ಅವರು ತುಂಬ ಸಿಂಪಲ್ಲಾಗಿ ಕಾಣ್ತಾರೆ ಸರಳವಾದ ವ್ಯಕ್ತಿ ಆದರೆ ಪಾಂಡಿತ್ಯ ತುಂಬ ಅಗಾಧವಾದದ್ದು ಈ ಪಾಂಡಿತ್ಯವನ್ನು ಮೆಚ್ಚಿ ಕೇಂದ್ರ ಸರ್ಕಾರ ಅವರಿಗೆ ಕೇಂದ್ರ ಬಾಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿದ್ದು ನಮ್ಮ ಒಂದು ಹೆಮ್ಮೆ ಅಂತ ಹೇಳೋದಕ್ಕೆ ಅಂಥ ವ್ಯಕ್ತಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಂದು ಕೂತಿದ್ದಾರೆ ಆ ವ್ಯಕ್ತಿಯನ್ನು ನಾವು ನೋಡದೆ ಒಂದು ಭಾಗ್ಯ ಅಂತ ನಾವು ಹೇಳ್ತೀವಿ ಅವ್ರು ಮಾತಾಡ್ತಾ ಹೇಳಿದರು ಶಿಕ್ಷಣದ ಅವಶ್ಯಕತೆ ಶಿಕ್ಷಣದ ಅವಶ್ಯಕತೆ ಎಷ್ಟಿದೆ ಮೈನಾರ್ಟೀಸ್ಗೆ ಅಂತಂದು ಯಾಕೆ ಅಂತಂದರೆ ಮೈನಾರ್ಟಿಸ್ ಮಕ್ ಮೈನಾರ್ಟಿಸ್ ಮಕ್ಕಳು ನಮ್ಮ ಶಾಲೆಯಲ್ಲಿ ಬಂದು ಕಲಿತಾಗ ನಾವು ಸ್ವಲ್ಪ ಅವರಿಗೆ ಸ್ಟ್ರಿಕ್ಟ್ ಮಾಡಿದ ತಕ್ಷಣ ಅವರು ಶಾಲೆ ಬಿಟ್ಟು ಹೋಗ್ತಾರೆ ಇದು ತುಂಬ ದುರಂತದ ವಿಷಯ ನಾವು ತುಂಬ ಕಷ್ಟಪಡ್ತಿದ್ದೀವಿ ಯಾಕೆ ಅಂತಂದರೆ ಆ ಮೈನಾರಿಟೀಸ್ ಮಕ್ಕಳನ್ನು ಏನಾದರೂ ಮಾಡಿ ಅವರಿಗೆ ಸಾಕ್ಷರರನ್ನಾಗಿ ಮಾಡಬೇಕು ಅವ್ರನ್ನ ಸಾಕ್ಷರನ್ನು ಮಾಡಿದರೆ ನಮ್ಮ ದೇಶಕ್ಕೆ ಅದರಿಂದ ತುಂಬ ಲಾಭ ಇದೆ ಒಂದು ವಿಷಯ ಹೇಳೋದಕ್ಕೆ ನಾನು ಅರ್ಥ ಇಷ್ಟಪಡ್ತೀನಿ ಮೈನಾರಿಟಿಸ್ ಮಕ್ಕಳು ತುಂಬ ಅದ್ಭುತವಾದಂತಹ ಜ್ಞಾನ ಮತ್ತು ಅದ್ಭುತವಾದಂತಹ ನಾಲೆಡ್ಜ್ ಇರುವಂಥ ಮಕ್ಕಳು ಆ ಮಕ್ಕಳನ್ನು ಕರೆದು ನಾವು ಕೂರಿಸಿದ್ದೆ ಆದರೆ ಅವರಿಂದ ನಾವು ನಮ್ಮ ದೇಶಕ್ಕೆ ಒಬ್ಬ ಸಾಕಷ್ಟು ಭವಿಷ್ಯದ ಪ್ರಜೆಗಳನ್ನು ನಿರ್ಮಾಣ ಮಾಡಬಹುದು ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಆ ಮಕ್ಕಳಲ್ಲಿ ಡಿಫ್ರೆಂಟ್ ಆದಂತಹ ಒಂದು ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ಆ ಟೆಕ್ನಿಕಲ್ ಇಶ್ಯೂಸ್ನ ನಾವು ಗುರುತಿಸಬೇಕು ಗುರುತಿಸಿ ಆ ಟೆಕ್ನಿಕಲ್ ಇಶ್ಯೂಸ್ನ ನಾವು ಪತ್ತೆಹಚ್ಚಿ ಅದಕ್ಕೆ ನಾವು ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸಿದ್ದೆ ಆದರೆ ಆ ಒಂದು ಮರ ನಮಗೆ ಉತ್ತಮವಾದ ಫಲಿತಾಂಶವನ್ನು ಹಣ್ಣನ್ನು ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನಾವು ಹೇಳ್ತೀವಿ ಅವರೂ ಸಹ ಈ ವಿಷಯವನ್ನು ಅವರ ಭಾಷಣದಲ್ಲಿ ಹೇಳಿದರೆ ನೀವು ಅದನ್ನು ಗಮನಿಸ್ಕೊಂಡಿದ್ರಿ ಅಂತ ಹೇಳ್ತೀನಿ ಎರಡನೇದಾಗಿ ನಮ್ಮ ಶ್ರೀಮತಿ ಪ್ರೀತಿ ಮೇಡಮ್ರವರು ಜಿಲ್ಲಾ ಅಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಶಿವಮೊಗ್ಗ ಇವರು ಸಹ ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ರು ಮಕ್ಕಳೇ ದೇಶದ ಆಸ್ತಿ ಅಂತ ಹೇಳ್ತಾ ಇದ್ರು ಹೌದು ನಿಜಕ್ಕೂ ಖಂಡಿತ ಆ ಮಕ್ಕಳನ್ನು ನಾವು ಇವತ್ತು ನಾವು ತಂದೆ ತಾಯಿಗಳು ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ ನಮ್ಮ ಪೇರೆಂಟ್ಸಿಗೆ ನೀವು ಆಸ್ತಿ ಮಾಡಬೇಡ್ರಿ ಮನೆ ಕಟ್ಟಬೇಡ್ರಿ ತೋಟ ಕಟ್ ತೋಟ ಮಾಡಬೇಡ್ರಿ ಬಂಗಾರ ಕೂಡಿಡಬೇಡ್ರಿ ಆ ಮಕ್ಕಳನ್ನೇ ಆಸ್ತಿ ಮಾಡಿರಿ ಅಂತಂದು ಆ ಮಕ್ಕಳನ್ನೇ ಆಸ್ತಿ ಮಾಡಿದರೆ ಅವ್ರಿಗೆ ಒಳ್ಳೆ ನಾಲೆಡ್ಜ್ ಕೊಟ್ಟರೆ ನಿಮಗೆ ಆ ಮಕ್ಕಳೇ ಮುಂದೆ ಭವಿಷ್ಯದ ಉಜ್ವಲ ಬೆಳಕಾಗಿ ನಿಮ್ಮ ಜೀವನಕ್ಕೆ ಒಂದು ಉತ್ತಮವಾದಂತಹ ಬೆಳೆಯನ್ನು ತಂದು ಕೊಡ್ತಾರೆ ಅಂತ ನಾನು ಈ ವಿಷಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಇದೇ ವಿಷಯವನ್ನೇ ಅವ್ರು ನಿಮಗೆ ಅರ್ಥಗರ್ಭಿತವಾಗಿ ಡಾಕ್ಟರ್ ಪ್ರೀತಿ ಸಾರಿ ಶ್ರೀಮತಿ ಪ್ರೀತಿ ಮೇಡಮ್ರವರು ಹೇಳಿದರು ಅದನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ ಇನ್ನೊಂದು ಅಪ್ಪಣ್ಣ ರಾಮದುರ್ಗ ಸರ್ ಅವರು ನೀನ ಸಂನಲ್ಲಿ ಸಿನಿಮಾ ಮತ್ತು ಕಿರುತೆರೆ ಕಲಾವಿದರು ನಾವೆಲ್ಲ ಟಿಲಲ್ಲಿ ನೋಡಿದ್ದೇವೆ ಇವತ್ತು ಟಿ ವಿಲಿ ನೋಡಿ ಅವರ ನಗೆ ಚಟಾಕಿ ಕಾಮಿಡಿಗಳನ್ನು ನಾವು ಆನಂದಿಸ್ತಾ ಇದ್ವಿ ಟಿ ವಿಗಳಲ್ಲಿ ನೋಡಿ ಅವರು ಇವತ್ತು ನೋಡೋದಕ್ಕೆ ನಿಮಗೆ ಇಲ್ಲಿ ಸಿಂಪಲ್ಲಾಗಿ ಕಾಣ್ತಾ ಇದ್ದಾರೆ ಆದರೆ ಅದ್ಭುತ ದೊಡ್ಡ ದೊಡ್ಡ ಸುದೀಪ್ನಂತಹ ಸುದೀಪ್ ಸರು ಆಮೇಲೆ ಶಿವರಾಜ್ ಕುಮಾರ್ ಸರು ಇವ್ರ ಜೊ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಕೆಲಸ ಮಾಡಿದಂಥ ಅನುಭವ ಇದೆ ಅವ್ರು ನೋಡೋದಕ್ಕೆ ಸರಳ ವ್ಯಕ್ತಿ ನಾವು ಒಂದೇ ಒಂದು ಅವ್ರಿಗೆ ಮೆಸೇಜ್ ಹಾಕಿದೆ ಓಕೆ ಸರ್ ಅಂತ ಅಂದ್ಬಿಟ್ರು ಇಂಥ ಸರಳ ವ್ಯಕ್ತಿನ ನಾನು ನನ್ನ ನಿಜವ್ಲು ಅನ್ಎಕ್ಸ್ಪೆಕ್ಟೆಡ್ ಮಾಡಿದ್ದೆ ಬರ್ತಾರೋ ಇಲ್ಲೋ ನಮ್ಮ ಕಾರ್ಯಕ್ರಮಕ್ಕೆ ಅಂತಂದು ಬಂದಿದ್ದಾರೆ ಅವರು ಶಿಕ್ಷಣದ ಬಗ್ಗೆ ಮಾತಾಡ್ತೀರಾ ಸರ್ ಅಂತ ಕೇಳಿದ್ದಕ್ಕೆ ಏಯ್ ನಾನು ಮಾತಾಡ್ತೀನಿ ಯಾಕೆಂದರೆ ನನಗೆ ಅಲ್ಪಸಂಖ್ಯಾತರ ಮಕ್ಕಳು ಅಂದರೆ ತುಂಬ ಕಾಳಜಿ ಇದೆ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು ಅಂತಂದರು ಅದು ನನಗೆ ಖುಷಿಯಾಯಿತು ಅವರು ಉತ್ತಮವಾಗಿ ಮಾತಾಡಿದರು ಏನೆಂದರೆ ಅಲ್ಪಸಂಖ್ಯಾತರ ಮಕ್ಕಳ ಬಗ್ಗೆ ಅವರಿಗಿರುವಂಥ ವಿಶೇಷ ಕಾಳಜಿ ಬಹಳ ಅತ್ಯಂತ ಅದ್ಭುತವಾದದ್ದು ಅವ್ರು ಹೇಳ್ತಾಯಿದ್ರು ಹಿರಿಯರಿಗೆ ಗೌರವವನ್ನು ಕೊಡಬೇಕು ಅನ್ನೋ ವಿಷಯವನ್ನು ಹೇಳ್ತಾಯಿದ್ರು ನಾವು ಯಾವತ್ತು ಹಿರಿಯರಿಗೆ ಗೌರವವನ್ನು ಕೊಡ್ತೀವಿ ಅವತ್ತು ನಮ್ಮ ದೇಶದ ಸಂಸ್ಕೃತಿ ಅಲ್ಲಿ ನಮಗೆ ನೆಲೆ ಕಾಣುತ್ತೆ ದೇಶದ ಸಂಸ್ಕೃತಿ ಇರೋದೇ ಹಿರಿಯರ ಪಾದದ ಕೆಳಗಡೆ ನಾವು ನಿಜವಾಗ್ಲೂ ಸಹ ಇವು ಡಾಕ್ಟರ್ ಪಂಚಾಕ್ಷರಿ ಸರ್ ಇವರು ನಟರು ಇವರು ಸಹ ಹೇಳ್ತಿದ್ರು ಅವರೊಂದು ಫಿಲಮ್ ಮಾಡಿದ್ದಾರೆ ಕ್ರಶ್ ಅಂತ ಫಿಲಮ್ ಮಾಡಿದರು ನೀವು ಆಗ ಆಗಲೇ ಹಾಕಿದ್ವಿ ನಾವು ಆಪೆಲ್ಕಟ್ಟು ಮತ್ತು ಕ್ರಶ್ ಫಿಲಮ್ದ ಟೀಸರ್ನ ಹಾಕಿದ್ವಿ ಅದರಲ್ಲಿ ಅವ್ರು ಹೇಳ್ತಾಯಿದ್ರು ಏನಂತ ಹೇಳ್ತಿದ್ರು ಪಂಚಾಕ್ಷರಿ ಸರ್ ಅಂತಂದರೆ ಪೋಷಕರನ್ನ ತಂದೆ ತಾಯಿಗಳನ್ನ ಪ್ರೀತಿ ಮಾಡೋದು ಹೇಗೆ ಮಾಡಬೇಕು ಅಂತಂದು ಏನು ಸಂಸ್ಕಾರ ಅಂದರೆ ಹಿರಿಯರನ್ನ ಗೌರವಿಸೋದ್ರಿಂದ ಏನು ಸಂಸ್ಕಾರ ಸಿಗುತ್ತೆ ಮಕ್ಕಳಿಗೆ ಅಂತಂದು ನಾವು ಹಿರಿಯರಿಗೆ ಕಾಲನ್ನು ಕಾಲಿಗೆ ಬೀಳ್ತೇವೆ ಕಾಲಿಗೆ ಬೀಳೋದ್ರಿಂದ ಅರ್ಥ ನನ್ನ ತಲೆ ನಿನ್ನ ಪಾದಕ್ಕೆ ಸಮಾನ ಅಂತ ನಾವು ಯಾಕೆ ಕಾಲಿಗೆ ಬೀಳ್ತೇವೆ ಒಬ್ಬ ವ್ಯಕ್ತಿಗೆ ಅಂತಂದರೆ ನನ್ನ ತಲೆ ಆ ವ್ಯಕ್ತಿಯ ಪಾದಕ್ಕೆ ಸಮಾನ ಅಂದರೆ ಆ ಪಾದದಲ್ಲಿರುವಂಥ ಅನುಭವ ಇದೆಯಲ್ಲ ಆ ಜೀವನದ ಅನುಭವ ಆ ಅನುಭವ ನನ್ನ ಪಾದದಿಂದ ನನ್ನ ತಲೆಗೆ ಬರಲಿ ಅಂತ ನಾನು ದೊಡ್ಡವನು ನಾನೇ ಹಿರಿಯವನು ನಾನೇ ಗ್ರೇಟ್ ಅಂತ ನಾನು ಯಾವತ್ತು ಮರಿತೀನಿ ಅವತ್ತು ಯಾವತ್ತೂ ನಾವು ಉದ್ಧಾರ ಆಗೋದಿಲ್ಲ ಮನುಷ್ಯರು ಇದು ನಾವು ಯಾವತ್ತು ತಗ್ಗಿ ಬಗ್ಗಿ ನಡೆಯೋದನ್ನು ಕಲ್ತರೆ ನಾವು ಜೀವನದಲ್ಲಿ ಮುಂದೆ ಬರ್ಬೋದು ಆ ವಿಷಯವನ್ನು ಅವರು ಮೂವಿಲಿನಲ್ಲಿ ಅವರು ಇಟ್ಟಿದ್ದಾರೆ ಅವ್ರ ತಂದೆಯವ್ರನ್ನ ನೋಡಿ ನಾವು ಆನಂದ ಪಡ್ತಾ ಇದ್ವಿ ಸ್ಟಾರ್ಟಿಂಗ್ ಸರ್ ನಿಮ್ಮ ತಂದೆ ಹೀರೋ ಅಲ್ಲ ಸರ್ ಓಕೆ ಅವ್ರ ತಂದೆ ನೋಡಿದೆ ಅವ್ರ ಮಗನನ್ನು ನೋಡಿ ಸರ್ ನಾವು ಈಗ ಖುಷಿ ಪಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಅವರು ಅವ್ರ ಅವ್ರನ್ನ ಫೋ ಟೀಸರು ಮತ್ತೆ ಟೀಸರ್ ನೋಡೇ ನನಗೆ ಅತ್ಯದ್ಭುತವಾದಂಥ ವಿಷಯಗಳ ಬಂದಿತ್ತು ಅವ್ರೀಗ ಮಾತಾಡ್ತಾ ಹೇಳ್ತಾಯಿದ್ರು ಪುಸ್ತಕ ಮತ್ತು ಪೆನ್ನುಗಳನ್ನು ಆಯುಧಗಳನ್ನಾಗಿ ಮಾಡ್ಕೊಳ್ಬೇಕು ಅಂತಂದು ನಿಜವಾಗ್ಲೂ ಹಿಂದಿನ ಕಾಲದಲ್ಲಿ ಯುದ್ಧ ಮಾಡ್ತಾ ಇದ್ರು ಯುದ್ಧ ಮಾಡೋದಕ್ಕೆ ಆ ಕತ್ತಿನನ್ನು ಮಸೀತಾ ಇದ್ರು ಕತ್ತಿನನ್ನು ಜಳಪಿಸ್ತಾ ಇದ್ರು ಅದನ್ನ ಎಷ್ಟು ಕೊಲ್ಮೆಗೆ ಹೋಗಿ ಹಣಿದು ಅದನ್ನ ತಿಕ್ಕಿ ಉಜ್ಜಿ ಹರಗಿಡ್ದು ಅದನ್ನ ಯುದ್ಧ ಮಾಡೋದಕ್ಕೆ ಚೂಪು ಇದ್ರು ಇವತ್ತು ಅವರು ಹೇಳಿ ಪಂಚಾಕ್ಷರಿ ಸರ್ ಹೇಳಿದ್ರು ನಮ್ಮ ಪೆನ್ನುಗಳನ್ನೇ ಆಯುಧಗಳನ್ನಾಗಿ ಮಾಡ್ಕೊಳ್ಬೇಕು ಆ ಪುಸ್ತಕಗಳನ್ನೇ ನಾವು ಇವತ್ತು ಆಯುಧಗಳನ್ನಾಗಿ ಮಾಡಿಕೊಂಡು ನಾವು ಯುದ್ಧವನ್ನು ಪುಸ್ತಕ ಮತ್ತು ಪೆನ್ ಮೇಲೆ ಮಾಡ್ತಾ ಹೋದರೆ ನಾವು ಜೀವನದಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡ್ಬೋದು ಅಂತೂ ಕೊನೆಯದಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉಚ್ಚರಾಯಪ್ಪ ಸರ್ ಅವರು ಸರ್ ಬಂದಿದ್ದರು ಅವರ ಅನುಭವದ ಮಾತುಗಳನ್ನು ನಾವು ಕೇಳಬೇಕಿತ್ತು ಅನುಭವದ ಮಾತುಗಳನ್ನು ಕೇಳಬೇಕಿತ್ತು ತುಂಬ ಅವರು ಒಟ್ಟಾರೆಯಾಗಿ ನಾವು ಇವತ್ತು ಶಾಲೆಯನ್ನು ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಕಲ್ಪನೆಯನ್ನು ಯಾಕೆ ಇವತ್ತು ಇಟ್ಟಿದ್ದಾರೆ ಅಂದರೆ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಯಾಕೆ ಈ ಒಂದು ವಿಷಯವನ್ನು ಇಟ್ಟಿದ್ದಾರೆ ಅಂತಂದರೆ ಆರರಿಂದ ಹತ್ತನೇ ತರಗತಿ ಮಕ್ಕಳು ಇಲ್ಲಿ ಓದ್ತಾರೆ ಆರರಿಂದ ಹತ್ತನೇ ತರಗತಿ ಮಕ್ಕಳಲ್ಲಿ ಇಲ್ಲಿ ಈ ಶಾಲೆಯಲ್ಲಿ ತಮ್ಮ ಜೀವನದ ಮುಂದಿನ ಮಜಲುಗಳನ್ನು ಕಲಿಬೇಕು ಅಂತಂದು ಇಲ್ಲೇ ವಸತಿಯಾಗಿರಬೇಕು ಇಲ್ಲಿ ಎಲ್ಲ ಧರ್ಮದ ಮಕ್ಕಳು ಬೇರೆ ಬೇರೆ ಸಂಸ್ಕೃತಿಯಿಂದ ಬಂದಿರುವಂಥ ಮಕ್ಕಳು ಒಂದು ಕಡೆ ಹಾಸ್ಟೆಲಲ್ಲಿದ್ದರೆ ಎಲ್ಲವೂ ನಮ್ಮ ನಮ್ಮದೇ ಹಿಂದೂ ಬೇರೆ ಅಲ್ಲ ಮುಸ್ಲಿಂ ಬೇರೆ ಇಲ್ಲ ಕ್ರಿಶ್ಚಿಯನ್ ಬೇರೆ ಅಲ್ಲ ಜೈನ್ ಬೇರೆ ಅಲ್ಲ ಬೌದ್ಧ ಬೇರೆ ಇಲ್ಲ ಸಿಖ್ ಬೇರೆ ಇಲ್ಲ ಪಾರ್ಸಿ ಬೇರೆ ಇಲ್ಲ ಈ ಥರ ಎಸ್ ಸಿ ಎಸ್ ಟಿಗಳು ಬೇರೆ ಅಲ್ಲ ಒ ಬಿ ಸಿಗಳು ಬೇರೆ ಇಲ್ಲ ಎಲ್ಲರೂ ಒಂದೇ ಅನ್ನೋ ಕಲ್ಪನೆಯನ್ನು ಇಲ್ಲಿ ಅದನ್ನು ರೂಢಿಸ್ಬೇಕಾಗಿದೆ ಮಕ್ಕಳಲ್ಲಿ ಅದನ್ನು ಬೆಳೆಯುವ ಹಂತದಲ್ಲೇ ನಾವೆಲ್ಲರೂ ಒಂದೇ ನಾವು ಹಿಂದೂಗಳು ಬೇರೆ ಅಲ್ಲ ಮುಸ್ಲಿಮ್ ಬೇರೆ ಎಲ್ಲ ಬೇರೆ ಬೇರೆ ಜಾತಿಗಳು ಧರ್ಮಗಳು ಬೇರೆ ಅಲ್ಲ ಎಲ್ಲ ಧರ್ಮಗಳು ಒಂದೇ ಆ ಧರ್ಮವೇ ಭಾರತೀಯ ಧರ್ಮ ಮನುಷ್ಯತ ಧರ್ಮ ಮಾನವೀಯತೆ ಧರ್ಮ ಅನ್ನೋದನ್ನು ಇಲ್ಲಿ ಹೇಳ್ಕೊಡೋದಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈ ಇವತ್ತು ಒಂದು ಶಾಲೆಯಲ್ಲೂ ಸಹ ಒಂದು ಕಲ್ಪನೆಯನ್ನು ಮೂಡಿಸ್ತಾ ಇದ್ದೀವಿ ವಸತಿ ಶಾಲೆಯನ್ನು ಇಟ್ಟಿರುವುದು ಕಾರಣ ಏನು ಅಂದರೆ ಮುಂದಿನ ಭವ್ಯ ಭವಿಷ್ಯತ್ತಿಗೆ ಮಕ್ಕಳು ಈಗಲೇ ಸಹ ತಮ್ಮ ಕಲ್ಪನೆಗಳನ್ನು ತಮ್ಮ ಜೀವನದ ವಿಚಾರಗಳನ್ನು ಕಲ್ತುಕೊಳ್ಳಿ ಎನ್ನುವ ವಿಷಯವನ್ನು ಇಟ್ಟಿದ್ದೇವೆ ಇಲ್ಲಿ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತಿದ್ದೀವಿ ಪೆನ್ನು ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಕೊಡ್ತಾ ಇದ್ದೀವಿ ನಮ್ಮ ಡೈರೆಕ್ಟ್ರೇಟ್ ಆಫ್ ಮೈನಾರಿಟೀಸ್ ಬೆಂಗಳೂರು ಇವರು ಉಚಿತವಾಗಿ ಶಿಕ್ಷಣವನ್ನು ಇದ್ದಾರೆ ಒಂದು ಶಾಲೆಗೆ ಒಂದು ಮುರಾರ್ಜಿ ಶಾಲೆಗೆ ಒಂದು ತಿಂಗಳಿಗೆ ಮಾಡುವಂಥ ಖರ್ಚು ಎಷ್ಟು ಅಂತ ಕೇಳಿದರೆ ನಿಮಗೆ ತುಂಬ ಅದು ಭಯನೇ ಆಗುತ್ತೆ ಯಾಕೆ ಇಷ್ಟೆಲ್ಲ ಭಯ ಭಯ ಆಗುತ್ತೆ ಅಂದರೆ ಸರ್ಕಾರದ ಹಂತದ ಎಷ್ಟೊಂದು ಅನುಭವ ಕೊಡುತ್ತೆ ಏನಂದರೆ ಪೇಸ್ಟು ಬ್ರಷು ಬೆಡ್ಡು ಕಾಟು ಊಟ ಇಲ್ಲಿರುವ ಶಿಕ್ಷಕರಿಗೆ ಸಂಬಳ ಅದರ ಜೊತೆಗೆ ಅವರಿಗೆ ಇರುವಂಥ ಡ ಡಾಕ್ಟರ್ ಫೆಸಿಲಿಟೀಸು ಔಷಧಿಗಳು ಇನ್ನು ಸಾಕಷ್ಟು ಫೆಸಿಲಿಟೀಸ್ಗಳು ಯೂನಿಫಾರ್ಮು ಶೂಸ್ಗಳು ಎಲ್ಲ ಇದೆ ನಮ್ಮ ಮಕ್ಕಳಿಗೆ ಆದರೆ ಪೇರೆಂಟ್ಸಿಗೆ ಅದರ ಕಲ್ಪನೆ ಇಲ್ಲ ಪೇರೆಂಟ್ಸಿಗೆ ಅದರ ಕಲ್ಪನೆ ಇಲ್ಲ ಯಾಕೆ ಸರ್ಕಾರ ಇಷ್ಟೊಂದೆಲ್ಲ ಇದೆ ಆ ಕಲ್ಪನೆಗಳನ್ನು ನಾವು ರೂಢಿಸ್ಕೊಂಡಿದ್ದೆ ಆದರೆ ನಮ್ಮ ಮಕ್ಕಳನ್ನು ಅಲ್ಲಿ ಬಿಟ್ಟಿದ್ದೆ ಆದರೆ ಮಕ್ಕಳು ಅದ್ಭುತವಾದಂಥ ಪ್ರತಿಭೆಗಳಾಗಿ ಅಲ್ಲಿ ಹೊರಬೋದು ಹೊರಹೊಮ್ಮುವುದಕ್ಕೆ ಒಂದು ತುಂಬ ಉತ್ತಮವಾದಂತಹ ಸ್ಥಳ ಅದು ಮುರಾರ್ಜಿ ವಸತಿ ಶಾಲೆ ಇಂಗ್ಲೀಷ್ ಮಾಧ್ಯಮದಲ್ಲಿ ನಾವು ಇವತ್ತು ಕಲ್ತ್ಕೊಂಡ್ರೆ ಕನ್ನಡ ಮಾಧ್ಯಮವನ್ನು ದಲ್ಲೂ ಕಲಿತಿರ್ತಾರೆ ಆದರೆ ಇವತ್ತು ಇಂಗ್ಲೀಷ್ ಮಾಧ್ಯಮ ಎಷ್ಟು ಇಂಪಾರ್ಟೆಂಟ್ಸ್ ಅಂತಂದರೆ ಮುಂದೆ ನಾವು ಸೈಂಟಿಸ್ಟ್ ಆಗೋದಕ್ಕೆ ಡಾಕ್ಟರ್ ಆಗೋದಕ್ಕೆ ಇಂಜಿನಿಯರ್ ಆಗೋದಕ್ಕೆ ತುಂಬ ಬಹಳ ಅದು ಇಂಪಾರ್ಟೆಂಟ್ ಆಗುತ್ತೆ ನಾವು ಕನ್ನಡ ಮೀಡಿಯಮದಲ್ಲಿ ಓದಿರೋರು ಅಂತಹ ಐ ಎ ಎಸ್ ಮಾಡೋದಕ್ಕೆ ಮುಂದೆ ಕಷ್ಟ ಆಗುತ್ತೆ ಮಕ್ಕಳಿಗೆ ಕನ್ನಡ ಮೀಡಿಯಮಲ್ಲಿ ಓದಿದವರಿಗೆ ಐ ಎ ಎಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದರಲ್ಲಿ ಬಹಳ ಪ್ರತಿಭೆ ಬೇಕಾಗುತ್ತೆ ಆದರೆ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿದ ಮಕ್ಕಳಿಗೆ ಐ ಎ ಎಸ್ ಮಾಡ್ಬೋದು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ನೀವು ಎಲ್ಲ ಫೀಲ್ಡಲ್ಲಿ ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಪ್ರಪಂಚವನ್ನು ಕೈಯಲ್ಲಿ ಇಟ್ಕೊಳ್ಬಹುದು ಅಂತ ಒಂದು ಅದ್ಭುತವಾದ ಕಲ್ಪನೆ ಅಲ್ಪಸಂಖ್ಯಾತರ ಮೊರಜ್ಜಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸಿಗುತ್ತೆ ಇಂತಹ ಒಂದು ಸದುಪಯೋಗ ಪಡೆದುಕೊಳ್ಳಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ನಮ್ಮ ಗಣ್ಯ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಂದು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ ಅವರಿಗೆ ಸಾಕಷ್ಟು ವಿಚಾರಗಳನ್ನು ಸಹ ನಮ್ಮ ನಿಮಗೆ ಹೇಳಿದ್ದಾರೆ ಅವರಿಗೆ ನಾವು ತುಂಬ ಅಭಾರಿಯಾಗಿದ್ದೇವೆ ಈ ಒಂದು ವಿಷಯಕ್ಕೆ ಯಾಕೆ ಅಂತಂದರೆ ಇಂತಹ ವ್ಯಕ್ತಿಗಳನ್ನು ನಾವು ನಿಮಗೆ ಪರಿಚಯ ಮಾಡಿಸಿದ್ದೀವಿ ಅದಕ್ಕೊಂದು ದೊಡ್ಡ ಚಪ್ಪಾಳೆ ಬರಬೇಕು ಇಂಥ ವ್ಯಕ್ತಿಗಳನ್ನು ಗಣ್ಯ ವ್ಯಕ್ತಿಗಳನ್ನು ನಾವು ನಿಮಗೆ ಪರಿಚಯ ಮಾಡಿದ್ದೇವೆ ಅದರಿಂದ ನಿಮಗೆ ನಮಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಅಂತ ಕೇಳ್ತು ಕೇಳ್ಕೊಳ್ತಿದ್ದೀವಿ ಇಷ್ಟು ವಿಷಯಗಳನ್ನು ನಾನು ಹೇಳೋದಕ್ಕೆ ಕೊನೆಯದಾಗಿ ಹೇಳೋದೇನಪ್ಪ ಅಂದರೆ ಆ ಅನುಭವದಲ್ಲಿ ಅಮೃತತ್ವ ಇದೆ ಆ ಅನುಭವವನ್ನು ನಾವು ಹಿರಿಯರಿಂದ ಈ ವೇದಿಕೆಯ ಮೇಲಿರೋ ವ್ಯಕ್ತಿಗಳನ್ನು ನಾವು ಪಡ್ಕೊಂಡಿದ್ದೇವೆ ಈ ಒಂದು ಅನುಭವವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷೀಯ ಭಾಷಣವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗಣಿಯರಿಗೆ ಒಂದು ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು ಸರ್ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ ಡಾಕ್ಟರ್ ಕರಿಬೇಸಪ್ಪ ಸನ್ ಕರಿಬೇಸಪ್ಪ ಎನ್ ಪ್ರಾಂಶುಪಾಲರು ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆ ಶಿಖರಪುರ ಇವ್ರಿಗೂ ಕೂಡ ನಮ್ಮ ಶಿಕ್ಷಕ ವೃಂದದವರಿಂದ ಮತ್ತೆ ಗಣ್ಯಾತಿ ಗಣ್ಯರಿಂದ ಸನ್ಮಾನ ಕಾರ್ಯಕ್ರಮ ಇರುತ್ತದೆ ಈ ಒಂದು ಸನ್ಮಾನದಲ್ಲಿ ಎಲ್ಲ ಶಿಕ್ಷಕರು ಕೂಡ ಭಾಗವಹಿಸಬೇಕಂತ ವಿನಂತಿಯನ್ನು ಮಾಡ್ಕೊತೇನೆ